ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಇವತ್ತು ನಟ ದರ್ಶನ್ ಬರ್ತ್ಡೇ ಸಂಭ್ರಮ ಖುಷಿಯಲ್ಲಿದ್ದಾರೆ. ಇದೇ ವೇಳೆ ಎರಡು ಪ್ರಮುಖ ಸಿನಿಮಾಗಳು ಘೋಷಣೆ ಆಗಿದೆ. ಒಂದು ಮಿಲ್ನಾ ಪ್ರಕಾಶ್ ಜೊತೆಗೆ ಡೆವಿಲ್ ಎನ್ನುವಂತಹ ಸಿನಿಮಾ, ಈ ಸಿನಿಮಾದ ಗ್ಲಿಮ್ಸ್ ಬಿಡುಗಡೆ ಆಗಿದೆ. ಸಿನಿಮಾ ಮೇಲಿನ ನಿರೀಕ್ಷೆ ದುಪ್ಪಟ್ಟಾಗ್ತಾ ಇದೆ. ಜೊತೆಗೆ ಇಡೀ ರಾಜ್ಯಾದ್ಯಂತ ಕುತೂಹಲ ಕೆರಳಿಸ್ತಿರುವಂತಹ ಮತ್ತೊಂದು ಸಿನಿಮಾ ಅಂದ್ರೆ ವೀರ ಸಿಂಧೂರ ಲಕ್ಷ್ಮಣ. ಕುತೂಹಲ ಕೆರಳಿಸೋದಿಕ್ಕೆ ನಾನಾ ಕಾರಣಗಳಿದ್ದಾವೆ. ಪ್ರಮುಖವಾದಂತಹ ಕಾರಣ ಅಂದ್ರೆ ಇದು ಮತ್ತೊಮ್ಮೆ ನಮ್ಮ ಅಪ್ಪಟ ಮಣ್ಣಿನ ಸೊಗಡಿನ ಕತೆ, ನಮ್ಮ ಮಣ್ಣಿನ ವೀರನ ಕತೆ, ನಮ್ಮ ನೆಲದಲ್ಲಿ ಆದಂತಹ ಹೋರಾಟದ ಕತೆ. ಈ ಹಿಂದಿನಿಂದಲೂ ಕೂಡ ಇಂಥದೊಂದು ಒತ್ತಾಯ ಇದ್ದೇ ಇತ್ತು. ವೀರ ಸಿಂಧೂರ ಲಕ್ಷ್ಮಣ ಕೇವಲ ಉತ್ತರ ಕರ್ನಾಟಕ ಭಾಗಕ್ಕೆ ಮಾತ್ರ ಸೀಮಿತವಾಗಿಬಿಟ್ಟಿದ್ದಾನೆ. ವೀರ ಆತನ ಕತೆ ಆಗಿರಬಹುದು, ಆತನಿಗೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿ ಆಗಿರಬಹುದು, ಕೇವಲ ಉತ್ತರ ಕರ್ನಾಟಕ ಜನರಿಗೆ ಮಾತ್ರ ಗೊತ್ತಿದೆ. ಆತನ ಸಾಹಸಗಾತಿಯನ್ನ ಇಡೀ ಕರ್ನಾಟಕ ಮಾತ್ರ ಅಲ್ಲ, ದೇಶಕ್ಕೆ ತಲುಪಿಸುವಂತ ಕೆಲಸವನ್ನ ಸಿನಿಮಾ ಮೂಲಕ ಮಾಡಬೇಕು ಎನ್ನುವಂತ ಒತ್ತಾಯ ಇತ್ತು. ಅಂಥದೊಂದು ಕೆಲಸವನ್ನ ಇದೀಗ ನಟ ದರ್ಶನ್ ಹಾಗೆ ನಿರ್ದೇಶಕ ತರುಣ್ ಕಿಶೋರ್ ಸುಧೀರ್ ಮಾಡ್ತಾ ಇದ್ದಾರೆ. ಹಾಗೆ ಈ ಸಿನಿಮಾ ಮೇಲೆ ನಿರೀಕ್ಷೆ ದುಪ್ಪಟ್ಟಾಗೋದಿಕ್ಕೆ ಮತ್ತೊಂದು ಕಾರಣ ಅಂದ್ರೆ, ಈ ಹಿಂದೆ ಸಂಗೊಳ್ಳಿ ರಾಯಣ್ಣನ ಪಾತ್ರದಲ್ಲಿ ನಟ ದರ್ಶನ್ ಅಕ್ಷರಶಃ ಜೀವಿಸಿದ್ರು. ಹೀಗಾಗಿ ವೀರ ಸಿಂಧೂರ ಲಕ್ಷ್ಮಣನ ಪಾತ್ರಕ್ಕೆ ಜೀವ ತುಂಬೋದಿಕ್ಕೆ ನಟ ದರ್ಶನ್ ಸರಿಯಾದ ಆಯ್ಕೆ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಮತ್ತೊಂದು ಕಾರಣ ನಿರೀಕ್ಷೆಯನ್ನ ಹುಟ್ಟು ಹಾಕೋದಿಕ್ಕೆ ನಿರ್ದೇಶಕ ತರುಣ್ ಸುಧೀರ್. ಕಾಟೇರ ಎನ್ನುವಂತ ಸೂಪರ್ ಡೂಪರ್ ಹಿಟ್ ಸಿನಿಮಾವನ್ನ ಕೊಟ್ರು. ಜೊತೆಗೆ ತರುಣ್ ಸುಧೀರ್ ಅವರ ತಂದೆ ಸುಧೀರ್ ಈ ಹಿಂದೆ ಸಿಂಧೂರ ಲಕ್ಷ್ಮಣನ ನಾಟಕವನ್ನ ಮಾಡ್ತಾ ಇದ್ರು. ಆ ಮೂಲಕ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಖ್ಯಾತಿಯನ್ನ ಪಡೆದುಕೊಂಡಿದ್ರು. ಹೀಗಾಗಿ ವೀರ ಸಿಂಧೂರ ಲಕ್ಷ್ಮಣನ ಬಗ್ಗೆ ಸಾಕಷ್ಟು ವಿಚಾರ ತರುಣ್ ಸುಧೀರ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಹೀಗಾಗಿ ಸಿನಿಮಾವನ್ನ ಅಚ್ಚುಕಟ್ಟಾಗಿ ಜನರ ಮುಂದೆ ಇಡ್ತಾರೆ ಎನ್ನುವಂತ ನಂಬಿಕೆ ಎಲ್ಲರಲ್ಲೂ ಕೂಡ ಇದೆ. ಇದೆಲ್ಲವೂ ಕೂಡ ಇವತ್ತಿನ ಒಂದಷ್ಟು ಬೆಳವಣಿಗೆ. ಇದೀಗ ನಾನು ನಿಮಗೆ ಈ ವೀರ ಸಿಂಧೂರ ಲಕ್ಷ್ಮಣನ ಬಗ್ಗೆ ಒಂದಷ್ಟು ವಿಚಾರವನ್ನ ಹೇಳ್ತಾ ಹೋಗ್ತೀನಿ. ಬಂಧುಗಳೇ, ಆತನ ಬಗ್ಗೆ ಕೇಳ್ತಾ ಇದ್ರೆ ನಮ್ಮ ಮೈ ರೋಮಾಂಚನವಾಗುತ್ತೆ. ಇಂತಹ ವೀರನ್ನ ನಮ್ಮ ಕರ್ನಾಟಕ ಖಂಡಿತ ಅಂತ ನಮ್ಮೆಲ್ರಿಗೂ ಕೂಡ ಅನ್ಸುತ್ತೆ. ಅಂಥದ್ರಲ್ಲಿ ಆತನ ಸಿನಿಮಾ ಈಗ ಆಗ್ತಿದೆ ಅಂದಾಗ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ಬೇಡ ಹೇಳಿ. ಈಗ ವೀರ ಸಿಂಧೂರ ಲಕ್ಷ್ಮಣನ ಬಗ್ಗೆ ಒಂದಷ್ಟು ಸಂಗತಿಯನ್ನು ತಿಳ್ಕೊಳ್ತಾ ಹೋಗೋಣ. ಬಂಧುಗಳೇ, ನಾವೆಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕಾಗಿರುವಂಥ ಸಂಗತಿ ಇದು. ಬಂಧುಗಳೇ, ವೀರ ಸಿಂಧೂರ ಲಕ್ಷ್ಮಣ ಅಂದರೆ ಆತನ ಹೆಸರಿನ ಹಿಂದೆ ಇರುವಂಥ ವೀರ ಇದೆಯಲ್ಲ, ಆತನ ಹೆಸರಿಗೆ ಬಹಳ ಚೆನ್ನಾಗಿ ಅನ್ವಯ ಆಗತ್ತೆ. ಅಷ್ಟರ ಮಟ್ಟಿಗಿನ ವೀರನಾಗಿದ್ದ, ಶೂರನಾಗಿದ್ದ, ಧೀರನಾಗಿದ್ದ. ಬಂಧುಗಳೇ, ಕನ್ನಡದ ರಾಬಿನ್ ಹುಡ್ ಅಂತ ಈತನನ್ನು ಕರೆಯಲಾಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಶೌರ್ಯವನ್ನು ಮೆರೆತಿದ್ದಂಥ ವ್ಯಕ್ತಿ, ಬ್ರಿಟಿಷರಿಗೆ ಅಕ್ಷರಶಃ ಸಿಂಹ ಸ್ವಪ್ನನಾಗಿ ಕಾಡಿದ್ದ. ಅಷ್ಟು ಮಾತ್ರ ಅಲ್ಲ, ಈ ಶ್ರೀಮಂತರು ಜಮೀನ್ದಾರರ ದಬ್ಬಾಳಿಕೆ ಇತ್ತಲ್ಲ, ಅವರಿಗೆ ಸರಿಯಾದ ರೀತಿಯಲ್ಲಿ ಎದೆ ಕೊಟ್ಟು ನಿಂತವನು ಅಂದರೆ ಸಿಂಧೂರ ಲಕ್ಷ್ಮಣ. ಅವರ ಮನೆಯಲ್ಲಿ ದೋಚಿ ಅದೆಲ್ಲವನ್ನು ಕೂಡ ಬಡವರಿಗೆ ಹಂಚುವಂಥ ಕೆಲಸವನ್ನು ಮಾಡ್ತಿದ್ದ. ಈ ಮೂಲಕ ಬಡವರ ಪಾಲಿನ ಹೀರೋ ಆಗಿದ್ದ ಈ ಸಿಂಧೂರ ಲಕ್ಷ್ಮಣ. ಈತನನ್ನ ಮಹಾಭಾರತದ ಭೀಮನಿಗೆ ಹೋಲಿಕೆ ಮಾಡಲಾಗುತ್ತೆ. ಕಾರಣ, ಬರೋಬ್ಬರಿ 7 ಅಡಿ ಎತ್ತರ ಇದ್ದಂಥ ಅಜಾನು ಬಾಹು. ಈ ಕಾರಣಕ್ಕಾಗಿ ದರ್ಶನ್ ಅವರು ಬಹಳ ಚೆನ್ನಾಗಿ ಸೂಟ್ ಆಗ್ತಾರೆ ಎನ್ನುವಂಥ ಮಾತು ಕೇಳಿ ಬರ್ತಿರೋದು. ಜೊತೆಗೆ 10 ಅಡಿ ಗೋಡೆಯನ್ನು ಲೀಲಾಜಾಲವಾಗಿ ಆತ ಏರ್ತಾ ಇದ್ದಂತೆ. ಕುದುರೆ ಓಡುತ್ತಲ್ಲ, ಅದರ ಹಂತಕ್ಕೆ ಅಂದರೆ ಕುದುರೆಯನ್ನು ಮೀರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಒಂದು ಹಂತಕ್ಕೆ ಕುದುರೆಯ ಆ ಓಟಕ್ಕೆ ಸರಿಸಮನಾಗಿ ಓಡ್ತಾ ಇದ್ದಂತೆ ಈ ವೀರ ಸಿಂಧೂರ ಲಕ್ಷ್ಮಣ. ಈತನ ಬಗ್ಗೆ ನಮಗೆ ನಿಖರವಾದಂಥ ಮಾಹಿತಿ ಎಲ್ಲೂ ಕೂಡ ಸಿಗೋದಿಲ್ಲ. ಈ ಜನಪದರು ಕಲೆ ಹಾಕಿರುವಂಥ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಡೋದಕ್ಕೆ ಸಾಧ್ಯ. ಒಬ್ಬೊಬ್ಬರ ವರ್ಷನ್ ಬೇರೆ ಬೇರೆ ರೀತಿಯಲ್ಲಿದೆ. ನಾನು ಒಂದಷ್ಟು ಕಡೆಗಳಲ್ಲಿ ರಿಸರ್ಚ್ ಮಾಡಿರುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, ಈ ವೀರ ಸಿಂಧೂರ ಲಕ್ಷ್ಮಣನ ಬಗ್ಗೆ ನಾವು ಅದೆಷ್ಟೇ ಹೇಳಿದರೂ ಕೂಡ ಕಡಿಮೆ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಈತ ಈ ಮಣ್ಣಿಗಾಗಿ ಹೋರಾಡಿದ್ದ, ಈ ಜನರಿಗಾಗಿ ಹೋರಾಡಿದ್ದ, ಈ ಬ್ರಿಟಿಷರಿಗೆ ಸರಿಯಾದ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ವೀರ ಸಿಂಧೂರ ಲಕ್ಷ್ಮಣ ಮಾಡಿದ್ದ. ಬಂಧುಗಳೇ, ವೀರ ಸಿಂಧೂರ ಲಕ್ಷ್ಮಣ ಹುಟ್ಟಿದ್ದು ಮಹಾರಾಷ್ಟ್ರದ ಸಾಂಗ್ಲಿಯ ಜತ್ತಾ ತಾಲೂಕಿನ ಸಿಂಧೂರ ಎನ್ನುವಂಥ ಗ್ರಾಮದಲ್ಲಿ 1898. ಈ ಮಹಾರಾಷ್ಟ್ರದ ಸಾಂಗ್ಲಿಯ ಜತ್ತಾ ತಾಲೂಕು ಕರ್ನಾಟಕ ಏಕೀಕರಣಕ್ಕೂ ಮುನ್ನ ಕರ್ನಾಟಕದಲ್ಲಿಯೇ ಇತ್ತು. ಈ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಿಂದ ಹೆಚ್ಚು ಕಡಿಮೆ 48 ಕಿಲೋಮೀಟರ್ ದೂರದಲ್ಲಿದೆ. ಲಕ್ಷ್ಮಣ ಅಂದರೆ ಸಿಂಧೂರ ಲಕ್ಷ್ಮಣನೂ ಕೂಡ ಕನ್ನಡವನ್ನೇ ಮಾತಾಡ್ತಾ ಇದ್ದ. ಆತನ ಕುಟುಂಬಸ್ಥರು ಯಾರಿದ್ದಾರೆ ಈಗ, ಅವರು ಕೂಡ ಕನ್ನಡವನ್ನೇ ಮಾತಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಜತ್ತ ತಾಲೂಕಿನ ಬಹುತೇಕರೆಲ್ಲರೂ ಕೂಡ ಕನ್ನಡವನ್ನೇ ಮಾತಾಡ್ತಾರೆ. ಅಷ್ಟರ ಮಟ್ಟಿಗೆ ಕನ್ನಡವನ್ನೇ ಉಸಿರಾಗಿಸಿಕೊಂಡಿರುವಂಥ ತಾಲೂಕು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಆತ ಹುಟ್ಟಿದ್ದು ಮಹಾರಾಷ್ಟ್ರದ ಸಾಂಗ್ಲಿಯ ಜತ್ತ ತಾಲೂಕಿನ ಸಿಂಧೂರ ಎನ್ನುವಂಥ ಗ್ರಾಮದಲ್ಲಿ. ಆದರೆ ಆತನ ಕ್ರಾಂತಿಯ ಬಿಡಾರ ಆಗಿದ್ದು, ಆತ ನೆಲೆ ಕಂಡಿದ್ದೆಲ್ಲಪ್ಪ ಅಂದರೆ ಬಾಗಲಕೋಟೆಯ ಬೀಳಗಿ ಪಟ್ಟಣದ ಕಪ್ಪರ ಪಡಿಯಮ್ಮ ಎನ್ನುವಂಥ ದೇವಸ್ಥಾನ ಇದೆಯಲ್ಲ ಅಲ್ಲಿ ಸುತ್ತಮುತ್ತ, ಹಾಗೆ ಜಮಖಂಡಿ ಭಾಗದಲ್ಲಿ ಆತನ ಕ್ರಾಂತಿಯ ಬಿಡಾರ ಇತ್ತು, ಅಥವಾ ತನ್ನ ಹೋರಾಟದ ನೆಲೆ ಆಗಿಸಿಕೊಂಡಿದ್ದ.
ಇಂಥ ಹೋರಾಟಕ್ಕೆ ಧುಮುಕಿದ್ದು ಹೇಗೆ ಎನ್ನುವಂಥ ಸಂಗತಿಯನ್ನು ನಿಮ್ಮ ಮುಂದಿಡ್ತೀನಿ ಕೇಳಿ. ಬಂಧುಗಳೇ, ಆಗ ಏನಾಗ್ಬಿಟ್ಟಿತ್ತು ಅಂದರೆ ಒಂದು ಕಡೆಯಿಂದ ಈ ಬ್ರಿಟಿಷರ ಕಾಟ, ಆದರೆ ಬ್ರಿಟಿಷರ ಕಾಟಕ್ಕಿಂತ ಹೆಚ್ಚು ಈ ಬಡವರನ್ನ ಸುಲಿಗೆ ಮಾಡ್ತಾ ಇದ್ದಿದ್ದು ಅಥವಾ ಬಡವರ ರಕ್ತ ಹೆರ್ತಿದ್ದು ಯಾರಪ್ಪ ಅಂದರೆ ಈ ಜಮೀನ್ದಾರರು ಅಥವಾ ಈ ಶ್ರೀಮಂತರು ಅಥವಾ ಶ್ರೀಮಂತ ಕೃಷಿಕರು ಯಾರಿದ್ರು ಅವರೆಲ್ಲರೂ ಕೂಡ ಬಡವರ ರಕ್ತವನ್ನು ಹೀರುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಈ ಕಾಟೆರ ಸಿನಿಮಾದಲ್ಲಿ ಅದನ್ನು ಬಹಳ ಅಚ್ಚುಕಟ್ಟಾಗಿ ತೋರಿಸಲಾಗಿದೆ. ಈ ಉಳುವವನೇ ಭೂಮಿಯ ಒಡೆಯ ಎನ್ನುವಂಥ ಕಾಯ್ದೆ ಒಂದು ಬಂದಿಲ್ಲ ಅಂತ ಆಗಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಈ ಜಮೀನ್ದಾರರು ಬಡವರ ಎದೆಯ ಮೇಲೆ ಕಾಲಿಟ್ಟು ಅವರನ್ನ ತುಳಿಯುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಹೀಗಾಗಿ ಬಾಲ್ಯದಿಂದಲೇ ಈ ಲಕ್ಷ್ಮಣನಿಗೆ ಈ ಜಮೀನ್ದಾರರ ವಿರುದ್ಧ ಒಂದು ರೀತಿಯಾದಂಥ ದ್ವೇಷ, ಸಿಟ್ಟು, ಕೋಪ ಎಲ್ಲವೂ ಕೂಡ ಇತ್ತು. ಅದಾದ ಬಳಿಕ ಬ್ರಿಟಿಷರ ವಿರುದ್ಧ ಈತ ತಿರುಗಿ ಬಿದ್ದಿದ್ದು ಯಾಕಪ್ಪ ಅಂದರೆ, ಈತನ ಸೋದರ ಮಾವಂದಿರು ಈ ಜಮೀನ್ದಾರರು ಇರ್ತಾರಲ್ಲ ಅವರನ್ನ ದೋಚುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅಂದರೆ ಅವರು ಕೂಡ ಬಡವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಒಮ್ಮೆ ಈ ಸೋದರ ಮಾವಂದಿರು ಜಮೀನ್ದಾರರನ್ನ ದೋಚಿ ಅಲ್ಲಿಂದ ಪರಾರಿಯಾಗುವಂಥ ಸಂದರ್ಭದಲ್ಲಿ ಪೊಲೀಸರು ಅಟ್ಟಿಸ್ಕೊಂಡು ಬರ್ತಾರೆ. ಪೊಲೀಸರು ಅಂದರೆ ಆಗ ಯಾರು, ಬ್ರಿಟಿಷರ ಕಂಟ್ರೋಲ್ನಲ್ಲಿ ಇದ್ದಂಥವರು. ಆ ಪೊಲೀಸರು ಅಟ್ಟಿಸ್ಕೊಂಡು ಬಂದಾಗ ಸೋದರ ಮಾವಂದಿರು ಲಕ್ಷ್ಮಣನ ಮನೆಗೆ ಬಂದು ಆಶ್ರಯವನ್ನು ಕೇಳ್ತಾರೆ. ಆಗ ಲಕ್ಷ್ಮಣನ ಮನೆಯಲ್ಲಿ ಆಶ್ರಯ ಕೊಡಲಾಗುತ್ತೆ. ಅಲ್ಲಿಗೆ ಬಂದಂಥ ಪೊಲೀಸರು ಸೋದರ ಮಾವಂದಿರ ಜೊತೆಗೆ ಲಕ್ಷ್ಮಣನನ್ನು ಕೂಡ ಬಂಧಿಸ್ತಾರೆ. ಇದು ಬ್ರಿಟಿಷರ ವಿರುದ್ಧ ಲಕ್ಷ್ಮಣ ಕೆರಳುವಂತೆ ಮಾಡುತ್ತೆ. ಜಮೀನ್ದಾರರು ಹಾಗೆ ಶ್ರೀಮಂತರ ಮೇಲೆ ಇದ್ದಂಥ ಸಿಟ್ಟು ಆತನಿಗೆ ಇನ್ನಷ್ಟು ಜಾಸ್ತಿ ಆಗಿಬಿಡುತ್ತೆ. ಅದಾದ ಬಳಿಕ ಏನಾಗುತ್ತೆ, ಈ ಜಮೀನ್ದಾರರಿಂದಲೇ ಈ ಲಕ್ಷ್ಮಣನ ಸ್ನೇಹಿತೊಬ್ಬನಿಗೆ ಅನ್ಯಾಯ ಆಗಿಬಿಡುತ್ತೆ. ಆತನನ್ನ ಅವರು ಹಿಂಸಿಸುವಂಥ ಕೆಲಸವನ್ನು ಮಾಡ್ತಾರೆ. ಆತ ಆಗ ಲಕ್ಷ್ಮಣನ ಸಹಾಯವನ್ನು ಕೇಳ್ಕೊಂಡು ಬರ್ತಾನೆ. ಅದಾದ ಬಳಿಕ ಲಕ್ಷ್ಮಣ ಈ ಜಮೀನ್ದಾರರ ವಿರುದ್ಧ ಹೋರಾಟಕ್ಕೆ ಧುಮುಕಿ ಬಿಡ್ತಾನೆ. ಅದಾದ ಬಳಿಕ ಏನು ಮಾಡ್ತಿದ್ದ ಅಂದರೆ, ಈತ ತನ್ನದೇ ಆದಂಥ ಒಂದು ಪಡೆಯನ್ನು ಕಟ್ಕೊಂಡು ಈ ಜಮೀನ್ದಾರರು, ದೊಡ್ಡ ದೊಡ್ಡ ಶ್ರೀಮಂತರು ಇವರೆಲ್ಲರನ್ನು ಕೂಡ ದೋಚೋದು, ಅವರ ಮನೆಯಲ್ಲಿದ್ದಂಥ ದವಸ ಧಾನ್ಯ ಹಣ ಅದೆಲ್ಲವನ್ನು ಕೂಡ ದೋಚಿ ಬಡವರಿಗೆ ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಆತ ಬಡವರ ಪರವಾಗಿ ನಿಂತ್ಕೊಳ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಬಡವರಿಂದ ತೆರಿಗೆ ಸಂಗ್ರಹಿಸೋದಾಗಿರಬಹುದು, ಬಡವರಿಂದ ಈ ಜಮೀನ್ದಾರರು ಧಾನ್ಯವನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ರಲ್ಲ, ಅದೆಲ್ಲದಕ್ಕೂ ಕೂಡ ಅಡ್ಡಗಳಾಗಿ ನಿಲ್ಲುವಂಥ ಕೆಲಸವನ್ನು ಲಕ್ಷ್ಮಣ ಮಾಡ್ತಾನೆ. ಯಾರಿಗೂ ಕೂಡ ಆತ ಹೆದರುತ್ತಾ ಇರಲಿಲ್ಲ, ಯಾರಿಗೂ ಕೂಡ ಆತ ಸೊಪ್ಪು ಹಾಕ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಈ ಲಕ್ಷ್ಮಣ ಧೈರ್ಯಶಾಲಿ ಆಗಿದ್ದ. ಹೀಗಿರುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಕಡೆಯಿಂದ ಈ ಜಮೀನ್ದಾರರು ಶ್ರೀಮಂತರು ಇವರೆಲ್ಲರ ವಿರುದ್ಧವೂ ಕೂಡ ಆತ ತನ್ನ ಹೋರಾಟವನ್ನು ಮುಂದುವರಿಸ್ತಾ ಇರ್ತಾನೆ. ಆಗ ಮಹಾತ್ಮ ಗಾಂಧೀಜಿ ಭಾರತಕ್ಕೆ ವಾಪಸ್ಸಾದಂಥವರು ಈ ಅಸಹಕಾರ ಚಳುವಳಿಗೆ ಕರೆ ಕೊಡ್ತಾರೆ. ಇಡೀ ದೇಶಾದ್ಯಂತ ಒಂದು ಜಾಗೃತಿ ಮೂಡ್ತಾ ಇರುತ್ತೆ. ಹೀಗಾಗಿ ಲಕ್ಷ್ಮಣ ಕೂಡ ಅಂದ್ಕೊಳ್ತಾನೆ, ನಾನು ಕೇವಲ ಜಮೀನ್ದಾರ ವಿರುದ್ಧ ಮಾತ್ರ ಹೋರಾಟ ಅಲ್ಲ, ನನ್ನ ದೇಶವನ್ನು ಸ್ವತಂತ್ರಗೊಳಿಸುವತ್ತಲೂ ಕೂಡ ನಾನು ಹೋರಾಡಬೇಕು. ದೇಶ ಅಂದರೆ ಆಗ ತಮ್ಮ ತಮ್ಮದೇ ಆದಂಥ ಒಂದು ಪ್ರಾಂತ್ಯ ಅಥವಾ ತಮ್ಮ ನೆಲ, ಅಲ್ಲಿಂದ ಬ್ರಿಟಿಷರನ್ನ ಒದ್ದೋಡಿಸಬೇಕು ಎನ್ನುವಂಥ ಒಂದು ಹೋರಾಟ ಶುರುವಾಗಿರುತ್ತೆ. ಲಕ್ಷ್ಮಣನಲ್ಲೂ ಕೂಡ ಅಂಥದ್ದೊಂದು ಜಾಗೃತಿ ಮೂಡುತ್ತೆ. ಆಗ ಆತ ಬ್ರಿಟಿಷರ ವಿರುದ್ಧವೂ ಕೂಡ ತಿರುಗಿ ಬೀಳ್ತಾನೆ. ಪ್ರಮುಖವಾಗಿ ಬ್ರಿಟಿಷರು ತೆರಿಗೆಯನ್ನು ಸಂಗ್ರಹಿಸಿರ್ತಿದ್ರಲ್ಲ, ಖಜಾನೆ, ಗೋದಾಮು, ಅದೆಲ್ಲವನ್ನು ಕೂಡ ಆತ ಲೂಟಿ ಮಾಡಿ ಬಡವರಿಗೆ ಹಂಚುತ್ತಿರ್ತಾನೆ. ಬ್ರಿಟಿಷರಿಗೆ ಯಾರ್ಯಾರು ಸಹಕರಿಸ್ತಿರ್ತಾರೋ, ಶ್ರೀಮಂತರು ಹಾಗೆ ಜಮೀನ್ದಾರರು, ಅವರಿಗೂ ಕೂಡ ಈತ ಕಾಟ ಕೊಡ್ತಾ ಇರ್ತಾನೆ. ಎಲ್ಲಿವರೆಗೂ ಹೋಗಿಬಿಡುತ್ತೆ ಅಂದರೆ, ಬ್ರಿಟಿಷರಿಗೆ ಲಕ್ಷ್ಮಣ ದೊಡ್ಡ ತಲೆನೋವಾಗಿ ಬಿಡ್ತಾನೆ ಅಥವಾ ಸಿಂಹ ಸ್ವಪ್ನನಾಗಿ ಬಿಡ್ತಾನೆ. ಆಗ ಬ್ರಿಟಿಷರು ಏನಾದರೂ ಮಾಡಿ ಈತನನ್ನು ಮಟ್ಟ ಹಾಕಲೇಬೇಕು ಅಂತ ಪ್ಲಾನ್ ಮಾಡ್ತಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಒಮ್ಮೆ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಸ್ಪೆಕ್ಟರ್ ಕಲಾಲ್ ಎನ್ನುವಂತಹ ವ್ಯಕ್ತಿ, ಅಂದರೆ ಬ್ರಿಟಿಷರ ಅಂಡರ್ನಲ್ಲಿ ಇದ್ದಂಥ ಇನ್ಸ್ಪೆಕ್ಟರ್, ಈತನನ್ನು ಅಟ್ಟಿಸ್ಕೊಂಡು ಬರ್ತಾನೆ ಆ ಕಲಾಲ್ ಎನ್ನುವಂಥ ಇನ್ಸ್ಪೆಕ್ಟರ್. ಆಗ ಸಿಟ್ಟಿಗೆದ್ದಂಥ ಲಕ್ಷ್ಮಣ ಆ ಕಲಾಲ್ ಎನ್ನುವಂಥ ಇನ್ಸ್ಪೆಕ್ಟರನ್ನ ಗೋಡೆಗೆ ಎಸ್ತು ಆತನನ್ನು ಕೊಂದು ಬಿಡ್ತಾನೆ. ಆತನ ರುಂಡವನ್ನು ಕಡಿದು ಹಾಕಲಾಗುತ್ತೆ. ಈತನ ಜೊತೆಗಿದ್ದಂಥ ಸಹಚರರು ಇನ್ಸ್ಪೆಕ್ಟರ್ ರುಂಡವನ್ನು ಕಡಿದು ಬಿಡ್ತಾರೆ. ಇದಾದ ಬಳಿಕ ಬ್ರಿಟಿಷರಿಗೆ ಲಕ್ಷ್ಮಣನ ಮೇಲಿನ ಸಿಟ್ಟು, ಕೋಪ ನೆತ್ತಿಗೇರಿ ಬಿಡುತ್ತೆ. ಹೇಗಾದರೂ ಮಾಡಿ ಲಕ್ಷ್ಮಣನನ್ನು ಸದೆ ಬಿಡಿಲೇಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾರೆ. ಆತನ ವಿರುದ್ಧ ವಾರಂಟನ್ನು ಹೊರಡಿಸ್ತಾರೆ, ಆತನನ್ನು ಸೆರೆ ಹಿಡಿಯೋದಕ್ಕೆ ಪ್ಲಾನ್ ಮಾಡ್ತಾರೆ. ಆಗ ಲಕ್ಷ್ಮಣ ಈ ಜಮಖಂಡಿ ಹಾಗೆ ಬೀಳಗಿಯ ಗುಡ್ಡಗಳನ್ನು ತನ್ನ ಅಡುಗು ತಾಣಗಳನ್ನಾಗಿ ಮಾಡಿಕೊಂಡು ಅಲ್ಲಿಂದಲೇ ಆತ ನಿಧಾನಕ್ಕೆ ಹೋರಾಟ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇರ್ತಾನೆ. ಬ್ರಿಟಿಷರಿಗೆ ಆತ ನಿರಂತರವಾಗಿ ಚಳ್ಳೆ ಹಣ್ಣು ತಿನ್ನಿಸ್ತಾನೆ ಇರ್ತಾನೆ. ಆಗ ಬ್ರಿಟಿಷರು ಅನ್ಯ ಮಾರ್ಗಗಳನ್ನು ಹುಡುಕ್ತಿರ್ತಾರೆ, ಏನಾದರೂ ಮಾಡಿ ಲಕ್ಷ್ಮಣನನ್ನು ಸೆರೆ ಹಿಡಿಬೇಕು ಅಂತ. ಮೊದಲು ಅವ್ರು ಏನು ಮಾಡಿದ್ದು ಅಂದರೆ, ಈ ಲಕ್ಷ್ಮಣನ ವಿರೋಧಿ ಆಗಿದ್ದಂಥ ಸಿಂಧೂರಿ ಗೌಡ ಎನ್ನುವಂಥ ಶ್ರೀಮಂತ ಕೃಷಿಕ ಅಥವಾ ಜಮೀನ್ದಾರ, ಆತನ ಮೂಲಕ ಈತನನ್ನು ಏನಾದರೂ ಮಾಡಿ ಸೆರೆ ಹಿಡಿಬೇಕು ಅಂತ ಪ್ಲಾನ್ ಮಾಡ್ತಾರೆ. ಹಾಗೆ ಈ ಸಿಂಧೂರಿಗೌಡ ಏನು ಮಾಡ್ತಾನೆ ಗೊತ್ತಾ, ಲಕ್ಷ್ಮಣನ ಸಹೋದರಿ ದುಂಡವಳನ್ನು ಅಪಹರಿಸಿ ಆಕೆಯನ್ನ ಅತ್ಯಾಚಾರ ಮಾಡಿಬಿಡ್ತಾನೆ. ಆಗ ಲಕ್ಷ್ಮಣನ ಕೋಪ ಇನ್ನಷ್ಟು ಜಾಸ್ತಿ ಆಗುತ್ತೆ. ಲಕ್ಷ್ಮಣನ ಸಹಚರರು ಹೋಗಿ ಸಿಂಧೂರಿಗೌಡನನ್ನು ಎತ್ಕೊಂಡು ಬರ್ತಾರೆ. ಈ ಸಿಂಧೂರಿಗೌಡನನ್ನು ಕೂಡ ನಿರ್ದಯವಾಗಿ ಹತ್ಯೆ ಮಾಡಲಾಗುತ್ತೆ.
ಆಗ ಬ್ರಿಟಿಷರಿಗೆ ಲಕ್ಷ್ಮಣನ ಮೇಲಿನ ಕೋಪ ಇನ್ನಷ್ಟು ಜಾಸ್ತಿ ಆಗಿಬಿಡುತ್ತೆ. ಕೊನೆಗೆ ಏನಾದರೂ ಮಾಡಿ ಆತನನ್ನ ಸೆರೆ ಹಿಡಿಲೇಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆಗ ಅವರು ಆಯ್ಕೆ ಮಾಡಿಕೊಂಡಂತ ಮಾರ್ಗ ಏನಪ್ಪ ಅಂದ್ರೆ, ಲಕ್ಷ್ಮಣ ಆಗಾಗ ಈ ಬೀಳಗಿಯ ವೆಂಕಪ್ಪಗೌಡ ನಾಯಕನ ಮನೆಗೆ ಬಂದು ಹೋಗ್ತಿರ್ತಾನೆ. ವೆಂಕಪ್ಪಗೌಡ ನಾಯಕ ಲಕ್ಷ್ಮಣನಿಗೆ ಸಹಾಯ ಮಾಡ್ತಿರ್ತಾರೆ. ಕಾರಣ ಏನಪ್ಪ ಅಂದ್ರೆ, ಬ್ರಿಟಿಷರ ವಿರುದ್ಧ ಅವರು ಕೂಡ ನಿಂತ್ಕೊಂಡಿರ್ತಾರೆ, ಬ್ರಿಟಿಷರ ಮೇಲೆ ಅವರಿಗೂ ಕೂಡ ಸಿಟ್ಟಿರುತ್ತೆ. ಹೀಗಾಗಿ ಲಕ್ಷ್ಮಣನಿಗೆ ಸಹಾಯ ಮಾಡ್ತಿರ್ತಾರೆ, ಹಣಕಾಸಿನ ಸಹಾಯ ಹಾಗೆ ಬೇರೆ ಬೇರೆ ರೀತಿಯಾದಂಥ ಸಹಾಯ. ಇದೆಲ್ಲವನ್ನು ಕೂಡ ಅರಿತುಕೊಂಡಂತ ಬ್ರಿಟಿಷರು ನೇರವಾಗಿ ಈ ವೆಂಕಪ್ಪಗೌಡ ನಾಯಕನ ಮನೆಗೆ ಬರ್ತಾರೆ. ವೆಂಕಪ್ಪಗೌಡ ನಾಯಕನನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸ್ತಾರೆ. ಅವರಿಗೂ ಒಂದಷ್ಟು ಚಿತ್ರ ಹಿಂಸೆಯನ್ನು ಕೊಡಲಾಗುತ್ತೆ. ಹಾಗೆ ಇನ್ನೊಂದು ವರ್ಷನ್ ಪ್ರಕಾರ ವೆಂಕಪ್ಪಗೌಡ ನಾಯಕನಿಗೆ ಒಂದಷ್ಟು ಆಮಿಷವನ್ನು ಒಡ್ಡಲಾಗುತ್ತಂತೆ. ಹಣ ಕೊಡ್ತೀವಿ ಹಾಗೆ ಹೀಗೆ ಅಂತ ಆಮಿಷವನ್ನು ಒಡ್ಡಲಾಗುತ್ತಂತೆ. ಒಟ್ಟಾರೆಯಾಗಿ ಹೆದರಿಸಿದ್ರೋ ಆಮಿಷವನ್ನು ಒಡ್ಡಿದ್ರೋ ಏನೋ ಗೊತ್ತಿಲ್ಲ, ವೆಂಕಪ್ಪಗೌಡ ನಾಯಕನನ್ನು ಬುಟ್ಟಿಗೆ ಹಾಕ್ಕೊಳ್ತಾರೆ ಬ್ರಿಟಿಷರು. ವೆಂಕಪ್ಪಗೌಡ ನಾಯಕ ಏನು ಮಾಡ್ತಾರೆ, ಲಕ್ಷ್ಮಣನನ್ನು ಊಟಕ್ಕೆ ಅಂತ ಆಹ್ವಾನಿಸ್ತಾರೆ. ಲಕ್ಷ್ಮಣ ವೆಂಕಪ್ಪಗೌಡ ನಾಯಕರ ಎಲ್ಲ ಮಾತುಗಳನ್ನು ಕೂಡ ಕೇಳ್ತಿರ್ತಾನೆ. ಹೀಗಾಗಿ ಲಕ್ಷ್ಮಣ ಊಟಕ್ಕೆ ಆಹ್ವಾನಿಸಿದ್ರಲ್ಲ ಅಂತ ವೆಂಕಪ್ಪಗೌಡ ನಾಯಕನ ಮನೆಗೆ ಬರ್ತಾರೆ. ಊಟಕ್ಕೆ ಕುಳಿತುಕೊಂಡಿದ್ದಂಥ ಸಂದರ್ಭದಲ್ಲಿ ಬ್ರಿಟಿಷರು ಎಲ್ಲ ಕಡೆಗಳಲ್ಲೂ ಕೂಡ ಸುತ್ತುವರೆದಿರ್ತಾರೆ. ಪಕ್ಕದ ಮನೆಯ ಒಂದು ಹಂಚಿನ ಮನೆಯ ಮೇಲೆ ಹತ್ತಿ ಬಂದೂಕನ್ನು ಈತನ ಕಡೆಗೆ ಇಟ್ಕೊಂಡಿರ್ತಾರೆ. ಈತ ಊಟಕ್ಕೆ ಕುಳಿತುಕೊಳ್ತಾ ಇದ್ದ ಹಾಗೆ ಲಕ್ಷ್ಮಣನ ಕಡೆಗೆ ಗುಂಡು ಹಾರಿಸಿ ಬಿಡ್ತಾರೆ. ತಕ್ಷಣವೇ ಲಕ್ಷ್ಮಣನ ಎದೆಯನ್ನು ಆ ಗುಂಡು ಸೀಳಿಬಿಡುತ್ತೆ. ಆ ನೋವಿನಲ್ಲೇ ಗುಡ್ಡದ ಕಡೆಗೆ ಲಕ್ಷ್ಮಣ ಓಡಿಬಿಡ್ತಾನೆ. ಆದರೆ ಜಾಸ್ತಿ ದೂರ ಓಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಲಕ್ಷ್ಮಣ ಪ್ರಾಣವನ್ನು ಕಳ್ಕೊಂಡು ಬಿಡ್ತಾನೆ. ಆತನ ಸಹಚರರು ಬೇರೆ ಕಡೆಗೆ ಓಡಿ ಹೋಗ್ತಾರೆ ಅನಿವಾರ್ಯವಾಗಿ. ಒಟ್ಟಾರೆಯಾಗಿ ಅಂಥ ವೀರನನ್ನು 1922 ಕಳ್ಕೊಳ್ಬೇಕಾಗತ್ತೆ. ಬ್ರಿಟಿಷರು ಆತನ ವಿರುದ್ಧ ಅಷ್ಟರ ಮಟ್ಟಿಗೆ ದ್ವೇಷ ಸಾಧಿಸ್ತಿದ್ರು ಅಂದರೆ ನೀವು ಯೋಚನೆ ಮಾಡಿ, ಎಷ್ಟರ ಮಟ್ಟಿಗೆ ಆತ ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆಗಿದ್ದ ಅಂತ. ಇನ್ನು ಬಹಳ ಆಶ್ಚರ್ಯಕರ ಸಂಗತಿ ಏನು ಗೊತ್ತಾ, ಲಕ್ಷ್ಮಣ ಸಾಯುವಾಗ ಆತನ ವಯಸ್ಸು ಬರೀ 24 ವರ್ಷ ಅಷ್ಟೇ. ಬರೀ 24 ವರ್ಷ ವಯಸ್ಸಿಗೆ ಆತ ಬ್ರಿಟಿಷರನ್ನ ಇನ್ನಿಲ್ಲದಂತೆ ಕಾಡಿಬಿಟ್ಟಿದ್ದ. ಆ 7 ಅಡಿಯ ಅಜಾನುಬಾಹು ದೇಹವನ್ನು ಹೊಂದಿದ್ದಂಥ ಲಕ್ಷ್ಮಣ. ಬಂಧುಗಳೇ, ಕನ್ನಡದ ಪಾಲಿನ ರಾಬಿನ್ ಹುಡ್ ಅಂತಲೇ ಕರೆಸ್ಕೊಳ್ತಾ ಇದ್ದ, ಬಡವರ ಪಾಲಿನ ದೇವರು ಅಂತ ಕರೆಸ್ಕೊಳ್ತಾ ಇದ್ದ, ಬ್ರಿಟಿಷರ ಪಾಲಿಗೆ ಸಿಂಹದ ರೀತಿಯಲ್ಲಿದ್ದ, ಅದೆಷ್ಟೋ ಜೀತಕ್ಕಿದ್ದವರನ್ನು ಕೂಡ ಈತ ಬಿಡಿಸಿದ್ದ, ಮತಾಂತರವನ್ನು ತಡೆಯುವಂಥ ಪ್ರಯತ್ನವನ್ನು ಕೂಡ ಲಕ್ಷ್ಮಣ ಆಗಲೇ ಮಾಡಿದ್ದ. ಇಂತಹ ಲಕ್ಷ್ಮಣನ ಕತೆ ಇದೀಗ ಸಿನಿಮಾ ರೂಪದಲ್ಲಿ ಬರ್ತಿರೋದು ಖುಷಿಯ ಸಂಗತಿ. ಬಂಧುಗಳೇ, ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.